ಎಲ್ಲಾ ಪೂರ್ಣ ವಿವರಗಳನ್ನು ಈಗಾಗಲೇ ಹಿಂದಿನ ಎಲ್ಲಾ ಪ್ರತಿಭಟನೆಗಳಲ್ಲಿ ನಾಯಕತ್ವವಾಗಿ ವಹಿಸಿಕೊಂಡು ಇರ್ತಕ್ಕಂಥ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಸಿದ್ದರಾಜ್ ಅವರು ಎಲ್ಲ ನಮಗೆ ಎಲ್ಲ ಮಾಹಿತಿಗಳನ್ನು ನೀಡಿದ್ದಾರೆ. ಯಾಕೆ ನಾವು ಒಳಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ ಅನ್ನೋದು, ಇಡೀ ರಾಜ್ಯದಲ್ಲಿ ನಮಗೆ ಕಳೆದ ಸ್ವಾತಂತ್ರ್ಯ ಬಂದಾಗಿಂದಲೂ ಕೂಡ ನಮಗೆ ಅನ್ಯಾಯ ಆಗ್ತಾನೇ ಬಂದಿದೆ. ಇದ್ರ ಬಗ್ಗೆ ಪ್ರತಿ ಬಾರಿಯೂ ಕೂಡ ನಾವು ಇದನ್ನ ಮನವಿ ಕೊಡೋದ್ರ ಮೂಲಕ, ಪುಟುಕೋಸಿ ಚಳವಳಿ ಮಾಡೋದ್ರ ಮೂಲಕ, ತಂಪೆ ಚಳವಳಿ ಮಾಡೋದ್ರ ಮೂಲಕ, ಅರಬೆ ತಲೆ ಕೈಗಾರಿಕೆ ಮಾಡೋದ್ರ ಮೂಲಕ ಮತ್ತು ಇಡೀ ರಾಜ್ಯದ ಮೂಲೆ ಮೂಲೆಗಳ ಪ್ರತಿಭಟನೆ ಮಾಡೋದ್ರ ಮೂಲಕ, ಪಾದಯಾತ್ರೆ ಮಾಡೋದ್ರ ಮೂಲಕ, ಉಪ್ಪಿ ಸಮಾವೇಶ ಮಾಡೋದ್ರ ಮೂಲಕ, ಏನು ಬೆಳಗಾಂ ಅಧಿವೇಶನ ಮಾಡಿ ಲಾಠಿ ಚಾರ್ಜ್ಗಳನ್ನೆಲ್ಲ ತಿಂದು ಅದನ್ನು ಬಳಸ್ಕೊಂಡಿದ್ದೀವಿ. ನಂತರ ವಿಧಾನಸೌಧ ಮುತ್ತಿಗೆ ಚೆಲುವಳಿಗೆ ಹಾಕಿ ಅದಕ್ಕೂ ಕೂಡ ಕೇಸ್ಗಳು ಹಾಸ್ಕೊಂಡಿದ್ದೀವಿ. ಆಮೇಲೆ ಇದಕ್ಕೆ ಈ ಚೆಲುವಳಿಗೆ ಅಂತ ಹೇಳ್ಬಿಟ್ಟು ಹತ್ತಾರು ಜನ ಯುವಕರು ಕೂಡ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಐತಿಹಾಸಿಕ ಹೋರಾಟಗಳಿಗೆ ಯಾವ ಸಮುದಾಯ ಕೂಡ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಣ್ತೇವೆ. ಅಷ್ಟೊಂದು ಸುದೀರ್ಘವಾದ ಹೋರಾಟ. ಈ ಹೋರಾಟ ನಾವು ಸುಮ್ಮನೆ ಮಾಡ್ತಾ ಇಲ್ಲ. ಯಾರೋ ದಾರಿ ಹೋಗಿರ್ತಕ್ಕಂಥ ಯಾರೋ ಒಬ್ಬ ಅಧಿಕಾರಿ ಹೇಳಿರ್ತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಾಧೀಶರು ಸದಾಶಿವ ಆಯೋಗ ಪ್ರತಿ ಆಗಿರ್ತಕ್ಕಂಥ ಸದಾಶಿವ ಜಡ್ಜ್ ಆಗಿರ್ತಕ್ಕಂಥ ಅವರು ಈ ಸಂಪೂರ್ಣ ವರದಿಯನ್ನು ಕೊಟ್ಟಿದ್ದಾರೆ. ಏನು ನಮ್ಮ ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ, ರಾಜಕೀಯದಲ್ಲಿ ಅನ್ಯಾಯ ಆಗಿದೆ ಮತ್ತು ಉದ್ಯೋಗದಲ್ಲಿ ಅನ್ಯಾಯ ಆಗಿದೆ ಮತ್ತು ಸರ್ಕಾರದಲ್ಲಿ ಸಿಗುವಂತಹ ಸೌಲಭ್ಯಗಳು ಸಾಲ ಸೌಲಭ್ಯಗಳಾಗಿರ್ಬೋದು ಮತ್ತು ಕಾಂಟ್ರಾಕ್ಟ್ಸ್ ಅಂತ ಹೋಗ್ತೀವಲ್ಲ ಅದರಲ್ಲೂ ಕೂಡ ನಮಗೆ ಗುತ್ತಿಗೆದಲ್ಲೂ ಕೂಡ ಅನ್ಯಾಯ ಆಗಿದೆ. ಏನು ಒಂದಲ್ಲ ಎರಡಲ್ಲ ಪೌರ ಕಾರ್ಮಿಕರು ಇಡೀ ನಗರವನ್ನ ಸ್ವಚ್ಛ ಮಾಡ್ತಾರೆ ಅವ್ರಿಗೂ ಕೂಡ ಕಾಯಂ ಕಳಿಸಿದ ಅದನ್ನು ಕೂಡ ಅನ್ಯಾಯ ಮಾಡಿದ್ದಾರೆ. ಏನ್ ನಾವು ಪ್ರತ್ಯೇಕ ಮೀಸಲಾತಿ ಕೊಡಿ ಕೊಡಿ ಅಂತ ನಾವು ಕೇಳಿದ್ರು ಕೂಡ ಪ್ರತಿಭಟನೆಗಳು ಮಾಡಿದ್ರು ಕೂಡ ಈ ರೀತಿ ಅನ್ಯಾಯ ಮಾಡಿಕೊಂಡೇ ಬರ್ತಾ ಇದೆ ಪ್ರತಿ ಸರ್ಕಾರಗಳು ಕೂಡ. ಹಿಂದೆ ಕುಮಾರಸ್ವಾಮಿ ಅವರು ಮಾತು ಕೊಟ್ಟು ತಪ್ಪದು ಮತ್ತು ಬಿಜೆಪಿ ಸರ್ಕಾರ ಬಂದಾಗ ಕೂಡ ಯಡಿಯೂರಪ್ಪನವರು ಮಾತು ಕೊಟ್ಟು ಅವರು ಕೂಡ ತಪ್ಪದು, ಸಿದ್ದರಾಮಯ್ಯ ಅವರು ಕೂಡ ಇದೇ ರೀತಿ ಮಾತು ಕೊಟ್ಟು ಅವರು ಕೂಡ ನಮಗೆ ದಾರಿ ತಪ್ಪಿಸಿದ್ರು. ನಂತರ ಇದೇ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದ ಹಿಂದಿನ ಸರ್ಕಾರ ಬರಕ್ಕೆ ಬಂದು ಎಲೆಕ್ಷನ್ ಬರಕ್ಕೆ ಬಂದು ನಾವು ನಮ್ಮ ಪ್ರಣಾಳಿಕೆ ಒಳ ಮೀಸಲಾತಿಯನ್ನು ಕಡ್ಡಾಯವಾಗಿ ಜಾರಿಗೆ ತಂದೇ ತರ್ತೀವಿ ಅಂತ ಹೇಳಿ ಮಿತ್ರರಲ್ಲಿ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಬಹುದು. 1,87,000 ಕೋಟಿ ಬಿಡುಗಡೆ ಮಾಡಿದೆ ಕಳೆದ 9 ವರ್ಷಗಳಲ್ಲಿ. ಎಷ್ಟೇ 1,87,000 ಕೋಟಿ ಯಾರು ಇವತ್ತು ಕೂಡ ನಿವೇಶನಗಳು ಕೊಟ್ಟಿದ್ರೆ ಕೂಡ ಬೆರಳಿಕೆ ಅಷ್ಟು ಮಾತ್ರ ಏನು ನಿಗಮಗಳಲ್ಲಿ ಲೋನ್ ಕೊಟ್ಟಿರೋದು, ಬೆರಳಿಕೆ ಅಷ್ಟು ಮಾತ್ರ ಉದ್ಯೋಗಗಳು ಕೊಟ್ಟು ಬ್ಯಾಕ್ಲಾಗ್ ಫಿಲ್ ಮಾಡಿರೋದು ಎಂತ ದುರಂತ ಅಂದ್ರೆ ನಾವು ಇದೇ ಒಂದು ಉದ್ದೇಶಕ್ಕೆ ನಾವು ಏನ್ ನಾವು ಕೇಳಿದ್ರೆ ಜನಸಂಖ್ಯೆ ಅನುಗುಣವಾಗಿ ನಮ್ಗೆ ಮೀಸಲಾತಿ ಕೊಡಿ ಅಲ್ಲಿ ಲೆಕ್ಕಾಚಾರ ನಮಗೆ ತಿಳಿಯುತ್ತೆ ಅಂತೇಳಿ. ಇದುವರೆಗೂ ನಾವು ಕೇಳ್ತಾ ಇರೋದು ಬರೀ 9 ವರ್ಷದಲ್ಲಿ ಲೆಕ್ಕ ಹಾಕೊಂಡ್ರೆ 1,87,000 ಕೋಟಿ ಎರಡಾಯ್ತು. ನಮ್ ಜನ ಇನ್ನೂ ಅದೇ ಸ್ಥಿತಿಯಲ್ಲೇ ಇದ್ದಾರೆ ಅಂದ್ರೆ ಈ ದುಡ್ಡು ನಮ್ಗೆ ತೋರಿಸೋದ್ರ ಲೆಕ್ಕ ಎಲ್ಲ ಸುಳ್ಳು ಮಾಹಿತಿ ಅಂತ ಸರ್ಕಾರ ನಮ್ಮನ್ನ ದಾರಿ ತಪ್ಪಿಸ್ತಾ ಇದೆ. ಈ ಸಂದರ್ಭ ನನಗೆ ಅಂತಿ ಜನಸಂಖ್ಯೆ ಹೆಚ್ಚಿರುವಾಗ ಈ ಮಾದಿಗ ಸಮಾಜಕ್ಕೆ ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಿದೆ ಅಂತಂದ್ರೆ ಕೆಲಸ ತಗೊಳ್ಳೋ ವಿಚಾರದಲ್ಲಾಗಿ ಪ್ರಾಣಿಸಿದ ಮಾಡಿದ ಅನ್ಯಾಯ ಆಗ್ತಾ ಇದೆ. ಏನು ನಮಗೋಸ್ಕರ ಮೀಸಲಿಟ್ಟಂತ ಹಣವು ಈ ಸಾರಿ ಅಲ್ಲ ಬರೀ ಈಗ 11,000 ಕೋಟಿ ತಗೊಂಡಿರೋದಲ್ಲ, ಪ್ರತಿ ವರ್ಷದ ಕೂಡ ಪರಿಸಿಗುವಂತ ಬಜೆಟ್ ಅಲ್ಲಿ ನಮ್ಗೆ ಹಣ ತಂದಿರ್ತಾರೆ. ಆಗ ಹಣವನ್ನ ಉಪಯೋಗ ಈ ಜನಗಳಿಗೆ ಮಾಡಲ್ಲ. ಇವತ್ತು ಕೂಡ ನಮ್ಮ ಜನಗಳು ಯಾವ ರೀತಿ ಇದ್ದಾರೆ ಹಳ್ಳಿಗಳಲ್ಲಿ ಆಗ್ಲಿಕ್ಕೆ ಎಲ್ಲ ವಾಸ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಅವ್ರು ಕೂಡ ಹಾಗೆ ಇದ್ದಾರೆ. ಯಾವುದೇ ಸೌಲಭ್ಯ ಅವ್ರಿಗೆ ಸಿಕ್ಕಿಲ್ಲ, ಸಿಗ್ತಾನೂ ಇಲ್ಲ. ಎಲ್ಲಾ ರಾಜಕಾರಣಿಗಳು ಬಾಯಿನಲ್ಲಿ ಹೇಳ್ತಾರೆ ಅಷ್ಟೇನೆ, ನಾವು ಒಳ್ಳೇದು ಮಾಡ್ತೀವಿ, ಆ ಸಮಾಜ ನಮ್ಮ ಜೊತೆಲಿ ಇದೆ, ಆ ಸಮಾಜದವ್ರು ಇದಾರೆ ಅಂತ ಓಟ್ಗೋಸ್ಕರ ಮಾಡ್ತಾ ಇದ್ದಾರೆ. ಗೊತ್ತು ಏನು ನಮ್ಮ ಜನಗಳಿಗೆ ಉಪಯೋಗ ಆಗೇ ಇಲ್ಲ. ನಮ್ಮ ಹಣ ಉಪಯೋಗ ನಮ್ಮ ಜನಸಂಖ್ಯೆ ತೋರಿಸ್ತೇನೆ ಈ ಸರ್ಕಾರಕ್ಕೆ ಒಂದು ನಾವು ಬುದ್ಧಿ ಕಲ್ಸಕ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ನಾವು ಸಹಾಯ ಮಾಡ್ತಾರ, ಯಾವ ರೀತಿ ಆಶ್ವಾಸನೆ ನೋಡ್ತಾರ, ಅಂತ ಸರ್ಕಾರಗಳಿಗೆ ನಮ್ಮ ಮತವನ್ನ ನೀಡಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರನ ಯಾವ ರೀತಿ ಬೀಳಿಸೋದು ಗೊತ್ತು, ಎಬ್ಬರಿಸೋದು ಗೊತ್ತಾಗುತ್ತೆ. ಈ ಮಾದಿಗ ಸಮುದಾಯ ಕಡೆಗಣಿಸಿದ್ರೆ
ಯಾರನ್ನು ಇಲ್ಲಿ ಉದ್ದಾರ ಆಗುವಂತ ಅವಕಾಶ ಬಿಡಲ್ಲ. ಮನೆ ಮನೆಗೂ ನಾವು ಹೋರಾಟ ಮಾಡಿ ಮನೆ ಮನೆಗೂ ಪ್ರಚಾರ ಮಾಡಿ ಮನೆ ಮನೆಯ ವಿಚಾರ ತಿಳಿಸ್ತೀವಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಜಗಜ್ಜೋತ. ಇದರ ಮೂಲ ಉದ್ದೇಶ ಪ್ರತ್ಯೇಕ ಮೀಸಲಾತಿ, ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ನೀಡಬೇಕಂತೇಳಿ. ಕಳೆದ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ನಮಗೆ ಅನ್ಯಾಯ ಆಗ್ತಾನೆ ಬಂದಿದೆ. ಕೇವಲ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನು ಓಟ್ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಮಾಡಿಕೊಂಡಿದೆ. ನಮ್ಮ ಏನು ನಮ್ಮ ಬೇಡಿಕೆಗಳು, ಈ ಜನಾಂಗದ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಸಮಗ್ರ ಬೇಡಿಕೆಗಳೇನಿದೆ, ಮೊದಲಿಂದ ಬೇಡಿಕೆಗಳು, ಅದನ್ನು ಇದುವರೆಗೂ ಕೂಡ ಯಾವ ಸರ್ಕಾರಗಳು ಕೂಡ ಅದು ಈಡೇರಿಸಿಲ್ಲ. ಅದರಲ್ಲೂ ಮೀಸಲಾತಿಯಿಂದ ಗೆದ್ದು ಬಂದಿರತಕ್ಕಂಥ ನಮ್ಮ ರಾಜಕಾರಣಿಗಳೇ ಇದಕ್ಕೆ ನಮಗೆ ತಡೆ ಹೊಡೆದುತ್ತಾ ಇದ್ದಾರೆ ಮತ್ತು ವಿರುದ್ಧವಾಗಿದ್ದಾರೆ. ಆಯಾ ಪಕ್ಷಗಳ ಅವರವರ ಮುಖಂಡರಿಗೆ, ಅಂದರೆ ಅವರವರ ಮುಖ್ಯಮಂತ್ರಿಗಳಿಗೆ ಅಥವಾ ಆ ಪಕ್ಷದ ಇವರಿಗೆ ಮನೆ ಹಾಕಿಕೊಂಡು ಕೂತ್ಕೊಂಡಿದ್ದಾರೆ. ಕೇವಲ ನಮ್ಮನ್ನು ಕಣ್ಣಸ್ತು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿಂದಲೇ ಇದೊಂದು ದುರಂತ ನಮಗೆ. ಈ ಸಾರಿ ನಮ್ಮ ಸಮುದಾಯ ಮುಖಂಡರಿಗೂ ಕೂಡ ತಕ್ಕ ಪಾಠ ಕಲಿಸ್ತೀವಿ, ಅದೇ ರೀತಿ ಬೇರೆ ಸಮುದಾಯ ಕೂಡ ನಾವು ಪಾಠ ಕಲಿಸ್ತೀವಿ. ಯಾಕಂದರೆ ಈ ಕಳೆದ ಬಾರಿ ಸಿದ್ದರಾಮಯ್ಯನವರಿಗೆ ಈ ರೀತಿ ಒಳಮೀಸಲಾತಿ ವಿಚಾರದಲ್ಲಿ ಅವರು ನಮ್ಮ ತೆಗೆದುಕೊಂಡ ನಿರ್ಣಯದ ವಿರುದ್ಧ ನಾವು ಮಾಡಿದಾಗ ಅವರಿಗೆ ಸೋಲುಂಟಾಯಿತು. ಅವರೇ ದೆಹಲಿಯಲ್ಲಿ ಕೂಡ ಇದ್ರ ಬಗ್ಗೆ ಭಾಳ ಸ್ಪಷ್ಟೀಕರಣ ಕೊಟ್ಟರು. ನಮಗೆ ಈ ಸಾರಿ ನಮಗೆ ಅನ್ಯಾಯ ಆಗಿದ್ದು ಮಾದಿಗರು ಕೈ ಬಿಟ್ಟಿದ್ದಕ್ಕೆ, ಬಿ ಜೆ ಪಿ ಬೆಂಬಲ ಕೊಟ್ಟಿದ್ದಕ್ಕೆ ಅವ್ರು ಗೆದ್ದಿದ್ದಾರೆ ಅಂತೇಳಿ. ಅದೇ ರೀತಿ ನಾವೇನು ಮಾಡಿದ್ವಿ, ಸಿದ್ದರಾಮಯ್ಯ ಕೈ ಬಿಟ್ಟು ಬಿ ಜೆ ಪಿ ಕೈ ಹಿಡಿದ್ವಿ. ಬಿ ಜೆ ಪಿ ಅವರು ಕೂಡ ಅದೇ ರೀತಿ ನಮ್ಗೆ ಅದೇ ಧೋರಣೆ ಮಾಡಿದ್ರು. ಈಗ ಕೊನೆಗೆ ಇವರು ಕಾಂಗ್ರೆಸ್ನವರು ಏನು ಮಾಡಿದ್ರು, ಈ ಸಾರಿ ಪ್ರಣಾಳಿಕೆಯಲ್ಲಿ ಕಡ್ಡಾಯವಾಗಿ ನಿಮ್ಮ ಬೇಡಿಕೆಗಳನ್ನು ಪೂರ್ಣಗೊಳಿಸುತ್ತೇವೆ, ಈ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಂತ ಭರವಸೆ ಕೊಟ್ಟಿದ್ದರು. ಮಾತಿನಂತೆ ಈಗಾಗಲೇ ಮೊದಲನೇ ಅಧಿವೇಶನ ನಡೆದರೂ ಕೂಡ ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಅದನ್ನು ಬಜೆಟ್ ಇದು ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ತಗೊಂಡು ಕೇಂದ್ರ ಸರ್ಕಾರ ಶಿಫಾರಸು ಮಾಡದೇ ಇರೋದ್ರು ಅತ್ಯಂತ ದುರ್ದೈವ. ಈಗ ಬೆಳಗಾಂ ಅಧಿವೇಶನ ಬಂದಿದೆ, ಈ ಅಧಿವೇಶನದಲ್ಲಾದರೂ ಕೂಡ ಅವರು ಮಾಡಬೇಕಾಗಿತ್ತು, ಆದರೂ ಕೂಡ ಇದನ್ನು ಚರ್ಚೆಗೆ ತೆಗೆದುಕೊಳ್ಳದೇ ಇರೋದ್ರಿಂದ ಇದು ನಮಗೆ ಭಾಳ ಇಡೀ ಸಮುದಾಯಕ್ಕೆ ಏನು ನಾವು 80 ರಿಂದ 1 ಲಕ್ಷವರೆಗೂ 1 ಕೋಟಿವರೆಗೂ ಇರ್ತಕ್ಕಂಥ ಈ ಜನಸಂಖ್ಯೆಗೆ ತುಂಬ ನೋವುಂಟಾಗಿದೆ. ಕೇವಲ ನೀವು ಕಾಟಾಚಾರಕ್ಕೆ ಮಾತ್ರ ಬಡ್ಜೆಟನ್ನು ಬಿಡುಗಡೆ ಮಾಡ್ತೀರಾ, 36,000 ಕೋಟಿ ಅಂತ ಹೇಳ್ತೀರಾ. ನಮ್ಮ ಜನಸಂಖ್ಯೆ ಇದುವರೆಗೂ ಕೂಡ ಎಷ್ಟು ನಾವು ಕನಿಷ್ಠ ಇರ್ತಕ್ಕಂಥ ಬಡ್ಜೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆಗಳು ಕೂಡ ನಮ್ಮ ಜನಾಂಗಕ್ಕೆ ಈಡೇರಿಸಿಲ್ಲ ಮತ್ತು ನಮ್ಮ ಬೇಡಿಕೆಗಳು ಯಾವುದಾದ್ರು ಕೂಡ ನಮಗೆ ಈಡೇರ್ತಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಪದೇ ಪದೇ ಹೇಳ್ತಾ ಇದ್ರು ಕೂಡ ನೀವು ಅದೇ ತಪ್ಪು ಮಾಡ್ತಾ ಇದ್ರ ರಾಜಕಾರಣಿಗಳು. ಈ ಸರಿ ನಾವು ನಾವು ಈ ಸಾರಿ ಓಟ್ ಹಾಕ್ಬೇಕಾ ಬೇಡ ಅಂತ ಹೇಳ್ಬಿಟ್ಟು ಈ ಸಮಾವೇಶದ ಮೂಲಕ ಅವ್ರಿಗೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಏನಿವತ್ತು ನಾವು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ ಅಂದರೆ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದರೆ ನಮಗೆ ಮಾದಿಗರಿಗೆ ಪ್ರತ್ಯೇಕವಾದಂಥ ಮೀಸಲಾತಿ ಬೇಕೇ ಬೇಕು. ಈ ಒಂದು ವಿಚಾರದಲ್ಲಿ ನಾವು ಇದು 6ನೇ ಪೂರ್ವಭಾವಿ ಸಭೆಯನ್ನು ಕರೆದು ಇದು ಮೊದಲನೇ ಪತ್ರಿಕಾಗೋಷ್ಠಿಯಾಗಿರ್ತದೆ. ಈ ಒಂದು ಮೊದಲನೇ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯದ ಹಿರಿಯ ಮುಖಂಡರಾದಂಥ ಸಿದ್ದರಾಜಣ್ಣವ್ರು ಬಂದವರೇ, ನಮ್ಮ ಸ್ವಾಮೀಜಿಗಳು ಬಂದವರೇ, ಮುದ್ರಾಜಣ್ಣವ್ರು ಬಂದವರು, ಇನ್ನೂ ಹಲವಾರು ನಮ್ಮ ಹಿರಿಯ ನಾಯಕರೆಲ್ಲ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮನ December 11ಕ್ಕೆ ಭಾಳ ಯಶಸ್ವಿಯಾಗಿ ಮಾಡಬೇಕಂತೇಳಿ ಇದು ಮಾಡ್ತಾ ಇದ್ದೀವಿ. ಈಗ ಇದರ ಜೊತೆಯಲ್ಲಿ ನಮ್ಮ MLAಗಳು MPಗಳು ಮತ್ತು ಆಮೇಲೆ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲ ಪ್ರಜಾಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸ್ಬೇಕು. ಯಾಕೆ ನಾವು ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ, ಇವತ್ತು ನೀವು ಯಾವುದೇ ಪಾರ್ಟಿಯಲ್ಲಿರಿ, ಸಮುದಾಯ ಅಂದಾಗ ಜೊತೆಯಲ್ಲಿರಿ. ಸಮುದಾಯ ಜೊತೆಯಲ್ಲಿ ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ. ಆಮೇಲೆ ಈಗಾಗಲೇ ನೋಡ್ತಾ ಇದ್ದೀವಿ ಆಂಧ್ರದಲ್ಲಿ ಕೆಲವು ನಮ್ಮ ಮಾದಿಗ ಸಮುದಾಯ ಭಾಳ ಪ್ರಬಲವಾಗಿ ಬೆಳೀತಾ ಇದೆ. ನಮ್ಮ ಕರ್ನಾಟಕದವ್ರು ಇಲ್ಲಿಂದ ಹೋಗಿ ಅಲ್ಲಿ ಆಂಧ್ರದಲ್ಲಿ ಮಾಡ್ತಾ ಇದ್ದಾರೆ, ಆಂಧ್ರಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದಾರೆ ನಮಗೆ. ಅದೇ ಎಲ್ಲ ನಮ್ಮ ಸಂಘ ಸಂಸ್ಥೆಯವರು ನಮ್ಮ ಕರ್ನಾಟಕ ನಮ್ಮ ಮೊದಲು ಸೆಲ್ಫ್ ಲೈಫ್ ಉಳಿಸ್ಕೊಳ್ಳಿ. ನಮ್ಮ ಸಮುದಾಯ ಒಂದಿದ್ರೆ ಬೇರೆ ಸಮುದಾಯಗಳು ನಾವು ಏನು ಬೇಕು ಹೆಲ್ಪ್ ಮಾಡ್ಬೋದು. ಮೊದಲು ನಮ್ಮ ರಾಜ್ಯನ ನಾವು ಉಳಿಸ್ಕೊಬೇಕು. ನಮ್ಮ ರಾಜ್ಯದಲ್ಲೇ ನಾವು ಉಳಿಸ್ಕೊಂಡಿಲ್ಲ ಅಂದರೆ ಬೇರೆ ಕಡೆ ಅವಕಾಶ ಇರೋಲ್ಲ. ಆಮೇಲೆ ಇವತ್ತು MLAಗಳು MPಗಳೇ ಕೆಲವು ಸಂಘಟನೆಗಳು ಎತ್ಕಟ್ಬಿಟ್ಟು ಇವತ್ತು ಒಂದು ಸಂಘಟನೆ ಮಾಡ್ತಾರೆ ನಮ್ಮ ಮಾದಿ ಸಮುದಾಯದವ್ರು. ಯಾಕಂದ್ರೆ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಇದ್ದಿದ್ದು, ಏನೇ ನೀವು ಸ್ವಾರ್ಥಕ್ಕೆ ಮಾಡೋದು ಸಮುದಾಯನ ಬಿಡುಗು ಹಾಕೋಬೇಡಿ. ಯಾಕಂದ್ರೆ ನಾಳೆ ದಿನ ನೀವು ಒಂದು ವೇಳೆ ಆಕಸ್ಮಿಕ ಸಾವಪ್ಪದ್ರೂ ಎತ್ತಾಕೋದು ನಮ್ಮ ಸಮುದಾಯನ, ಬೇರೆ ಸಮುದಾಯ ಯಾರು ನಿಮ್ಗೆ ಬರಲ್ಲ. ಮೊದಲು ಸಮುದಾಯಕ್ಕೆ ಆದ್ಯತೆ ನೀಡಿ. ಏನು ಜಸ್ಟಿಸ್ ಸದಾಶಿವ ಆಯೋಗ ವರದಿನ ಏನು ಜಾರಿಗೊಳಿಸ್ಬೇಕಂತೇಳಿ 2012-11 ಒತ್ತಾಯ ಮಾಡ್ತಾರೋ ಅದು ಆಗಲೇಬೇಕು. ಇವತ್ತು ಮುಖ್ಯಮಂತ್ರಿಗಳಿಗೆ ನಾನೊಂದು ಮನವಿ ಮಾಡ್ತೀನಿ, ಮುಖ್ಯಮಂತ್ರಿಗಳೇ ಮನ್ಯತೆನೇ ಹೇಳಿದ್ರೆ ನೀವು ಯಾವ ಮಾಧ್ಯಮದವ್ರು ಕೇಳಿದಾಗ, ಏ ನಾನೇ ರೀ 5 ವರ್ಷ ಮುಖ್ಯಮಂತ್ರಿ ಅಂದ್ರಿ, ತಿರ್ಗಿ ನೆನ್ನೆ ಉಲ್ಟಾ ಹೊಡಿತಾ ಇದ್ರೆ, ಏ ನಾನು ಹೇಳಿಲ್ಲ ರೀ ಹಂಗೆ ಎಲ್ಲ ಹೇಳಿದ್ದೆ ಅಂತ. ಯಾಕಂದರೆ ಅರ್ಧ
ಅರ್ಧ ರಾತ್ರಿ ಸಿದ್ದರಾಮಯ್ಯ ಅರ್ಧ ರಾತ್ರಿ ನಿದ್ದರಾಮಯ್ಯ ಅಂತ ಹೇಳಕ್ ಹೋಗ್ಬೇಡ್ರಿ. ಹಿಂಗೇಳೆ ನೀವು ಲಾಸ್ಟ್ ಟೈಮ್ ನೀವು ಅಧಿಕಾರನ ಹಾಳು ಮಾಡ್ಕೊಂಡಿದ್ದು, ಈ ಸರಿ ನಾನೇನೋ ಇಲ್ಲಿರ್ತೀನಿ, ಅಲ್ಲಿ ಸೆಂಟ್ರಲಲ್ಲಿ ಏನೇ ಆಗಲಿ ಅಂತ ಉದ್ದೇಶ ಮಾಡಕ್ಕೋಡ್ರಿ. ಏನಾದರೂ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳ್ತಿರಲ್ಲ, ಆ ಹೈಕಮಾಂಡೇ ನಿಮ್ಗೆ ತಕ್ಕ ಪಾಠ ಕಲಿಸ್ತದೆ. ಮಾದಿಗರನ್ನ ಏನೋ ಕಡೆಗಣಿಸಿದ್ರೆ, ಈಗ ನೀವು ಕಡೆಗಣಿಸಿದ್ರೆ ಲಾಸ್ಟ್ ಟೈಮೇ ನೋಡಿದ್ರಿ, 16 ಜನ ಬಲ್ಗಾಯರ್ಗೆ ನಮ್ಮ ನಮ್ಮ ಪತ್ರಗಳು ಕೊಟ್ಟಿದ್ದೀರಿ, ಬರೀ 5-6 ಜನಕ್ಕೆ ಮಾತ್ರ ಮಾದಿಗರು ಕೊಟ್ಟಿದ್ದೀರಿ. ಅಲ್ಲೇ ನಿಮ್ಮ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಮಾದಿಗರು ನಿಮ್ಗೆ ಓಟ್ ಹಾಕ್ಲಿಲ್ವಾ, ವ್ಯವಸ್ಥಿತ ನೀವು ಮಾಡಲಿಲ್ವಾ, ಯಾಕೆ ನೀವು ಮಾಡ್ತಾ ಇಲ್ಲ, ಮಾಡಬೇಕಂತಂತೇಳಿ ನಮ್ಮ ಒತ್ತಾಯ ಇರ್ತದೆ. 11ನೇ ತಾರೀಕು ನಮ್ಮ ಸಮಾವೇಶದ ಮುಖಾಂತರ ನಾವು ಒತ್ತಾಯಗಳು ಮಾಡ್ತೀವಿ. ಆ ನಮ್ಮ ಒತ್ತಾಯಗಳಿಗೆ ಏನು ಅವರು ಆಶ್ವಾಸನೆ ಕೊಡ್ತಾರೆ ನೋಡೋಣ, ನಂತರ ನಾವು ಅದೇನು ಮಾಡಬೇಕಂತೇಳಿ. ಇವತ್ತು ಏನು ನಾವು ಸಮುದಾಯಕ್ಕೆ ನಮ್ಮ ಡೆವಲಪ್ಮೆಂಟ್ಗೋಸ್ಕರ ಮನೆ ಮನೆಗೂ ಭೇಟಿ ಮಾಡಿ ಇಡೀ ನಮ್ಮ ಮಾದಿಗರು ನಾವೇ ಹೋಗಿ ನಮ್ಮ ಮನೆಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಕಲಿಸ್ಬೇಕಂತ ಮತ್ತೊಂದು ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೆ. ಜೈ ಭೀಮ್. ಇವತ್ತು ನಾವು ಈ ಕರ್ನಾಟಕ ಆದಿ ಒಬ್ಬ ಮಾದಿಗ ಒಬ್ಬಗಳ ವತಿಯಿಂದ ಏರ್ಪಡಿಸುವಂತ ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ನಾವು ಪ್ರತಿ ವರ್ಷ December 11ಕ್ಕೆ ಬೆಂಗಳೂರಲ್ಲಿ ಒಂದು ಮಹಾ ಸಮಾವೇಶವನ್ನು ನಡೆಸ್ತೀವಿ. ಈ ಸಾರಿ ಕೂಡ December 11ಕ್ಕೆ ಬೆಂಗಳೂರಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ ಹಿಡಿದು ಅಲ್ಲಿಂದ ಪಾದಯಾತ್ರೆ ಮಾಡ್ತಾ ಮೆರವಣಿಗೆ ಮಾಡ್ತಾ ನಮ್ಮ ಅರಮನೆ ಆಗ್ಬೋದು ಅಥವಾ ಸ್ವಾತಂತ್ರ್ಯ ಉದ್ಯಾನ ಆಗ್ಬೋದು, ಈ ಕಡೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾರಿ ಜನ ಬರ್ತಾ ಇದಾರೆ. ಪ್ರತಿ ಸಾರಿ ಸುಮಾರು 2 ಲಕ್ಷ ಜನ ಸೇರ್ತಾರೆ, ಈ ಸಾರಿ 10 ಲಕ್ಷ ಜನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಹಾಗಾಗಿ ನಾವು ಅಲ್ಲಿ ಸ್ವತಂತ್ರ ಉದ್ಯಾನ ಮಾಡೋದು ಅಥವಾ ಪ್ಯಾಲೇಸ್ ಮಾಡೋದು ಅನ್ನೋದು ನಿರ್ಧಾರ ಆಗುತ್ತೆ. ಒಟ್ಟಲ್ಲಿ ನಾವು ಸಮಾವೇಶ ಅಂತ ಮಾಡ್ತೀವಿ. ಉದ್ದೇಶ ಏನಂದ್ರೆ, ತಮ್ಮ ಬಗ್ಗೆ ಈ ಮಾದಿಗ ಸಮುದಾಯ ಸಾವಿರಾರು ವರ್ಷದಿಂದ ತಮ್ಮೆಲ್ಲರ ಈ ಒಂದು ಏನು ಈ ದೇಶದ ಎಲ್ಲ ಸಮುದಾಯದ ಪಾದಗಳೇ ಪಾದರ್ಶ ಮಾಡ್ಕೊಡ್ತಾ ಅವ್ರ ಮನೆ ಮುಂದೆ ಕಸ ಗುಡಿಸ್ತಾ ಜೀವನ ಮಾಡುವಂತ ಬಹಳ ಹೀನಾಯವಂತ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಅತಿ ಬಡವರ್ಗ ಸಮುದಾಯ. ಇವತ್ತೇನು 1952 ಕೂಡ ಸರ್ಕಾರಗಳು ಬಂದಿದ್ದೇವೆ, ಅವತ್ತಿಂದ ಕೂಡ ನಮ್ಮ ಅಭಿವೃದ್ಧಿ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿನ ಸರ್ಕಾರಗಳು ಇದು ಮಾಡಿ ಖರ್ಚು ಮಾಡ್ತಾ ಇದ್ದೇವೆ. ಅದು ಯಾವ ನಮ್ಗೆ ದಲಿತಾ ಇಲ್ಲ. ತಪ್ಪದ್ರೆ ಈ ಕಳೆದ 30 ವರ್ಷದಲ್ಲಿ ಕೂಡ ನಾವು ಏನು %15 ಮೀಸಲಾತಿ ಇದೆ, ಆ ಮೀಸಲಾತಿ ನಮ್ಗೆ ನಮ್ಮ ಪಾಲು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ವರ್ಗೀಕರಣ ಮಾಡಿ %6 ಪ್ರತ್ಯೇಕ ಮೀಸಲಾತಿ ಇರಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಈ ಬಗ್ಗೆ ಈಗಾಗಲೇ ನ್ಯಾಯಮೂರ್ತಿ ಸದಸ್ಯ ಆಯೋಗವರು 2012 ಅವರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆ ವರದಿಯನ್ನ ಇದುವರೆಗೂ ಕೂಡ ಯಾವ ಸರ್ಕಾರ ಕೂಡ ಚರ್ಚೆ ಮಾಡಿಲ್ಲ. ಈಗ ಚರ್ಚೆ ಮಾಡುವಂತ ಒಂದು ಒತ್ತೆಯನ್ನು ಮಾಡ್ತಾನೆ ಇದ್ವಿ. ಅದಲ್ಲದೆ ಕಳೆದ ಸಾರಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಪಶ್ ಜಾತಿಯಲ್ಲಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ 2% ಜಾಸ್ತಿ ಆಗಿದೆ ಅಂದ್ರೆ ಅದು ಕೂಡ 2% ಜಾಸ್ತಿ ಮಾಡಿದೆ. ಅದರಲ್ಲೂ ಕೂಡ ನಮಗೆ ಏನು ABCD ವರ್ಗಣ ಅಂತ ಒಳಗಿಸ್ತಾ ಅಂತ ಮಾಡಿದ್ದಾರೆ ನಮ್ಮ ಸದಸ್ಯ ಆಯೋಗದವರು ಶಿಫಾರಸು ಮಾಡಿದ್ದಾರೆ, ಆ ಪ್ರಕಾರ ಅದರಲ್ಲೂ 0.75% ನಮಗೆ ಸೆಪರೇಟ್ ರಿಸರ್ವೇಷನ್ ಬರಬೇಕು. ಸೊ ಒಟ್ಟಾಗಿ ನಮಗೆ 6.75% ರಿಸರ್ವೇಷನ್ ಬರಬೇಕು. ಇದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಜೊತೆಗೆ ಎಲ್ಲಾ ಸರ್ಕಾರಗಳು ಬಂದವರೆಲ್ಲ ಈಗ ಸುಮಾರು ನಮಗೆ ನೋಡಿ ರಾಜೀವ ಅಗ್ನಿ ನಿಗಮ ಇದೆ, ಸಫಾಯಿ ಕರ್ಮಚಾರಿ ಆಯೋಗ ಇದೆ, ಸಫಾಯಿ ಕರ್ಮಚಾರಿ ನಿಗಮ ಇದೆ, ತಾಂಡಿ ಅಭಿವೃದ್ಧಿ ನಿಗಮ ಇದಾವೆ, ಬರ್ವಿ ಅಭಿವೃದ್ಧಿ ನಿಗಮ ಇದೆ, ಈ ತರ ಸುಮಾರು 7-8 ಅಭಿವೃದ್ಧಿ ನಿಗಮ ಇದಾವೆ. ಈ ಆಮೇಲೆ ನಮ್ಮ ಲಿಡ್ಕರ್ ಸಂಸ್ಥೆ ಚಪ್ಪಲಿ ಚಮ್ಮಾರರ ಅಭಿವೃದ್ಧಿಗೆ ಅಭಿವೃದ್ಧಿ ನಿಗಮ ಇದೆ. ಈ ಎಲ್ಲ ಸಂಸ್ಥೆಗಳು ಸೇರಿದ್ರು ಕೂಡ 500 ಕೋಟಿ ಆಗುದಿಲ್ಲ. ಆದ್ರೆ ಕಳೆದ ವರ್ಷ ನಮ್ಮ ಯಡಿಯೂರಪ್ಪ ಇದ್ದಾಗ ಅವ್ರು ಯಾರು ಕೇಳಲಿಲ್ಲ, ಯಾವ್ದು ಹೋರಾಟ ಮಾಡಿಲ್ಲ. ಈಗ ಒಕ್ಕಲಿಗ ಸಮುದಾಯಕ್ಕೆ ಒಂದು ಕಾರ್ಪೊರೇಷನ್ ಮಾಡಿ ಅದಕ್ಕೆ 500 ಕೋಟಿ ಕೊಟ್ರು. ಆಮೇಲೆ ವೀರಶಿವ ಕಾರ್ಪೊರೇಷನ್ ತಗೊಂಡು ಅದಕ್ಕೆ 500 ಕೋಟಿ ಕೊಟ್ರು. ಅಂದ್ರೆ ಮುಂದುವರೆದು ಜನಕ್ಕೆ ಇವರು ಹಣ ಕೊಡ್ತಾ ಇದ್ರೆ ಅವರೇ ಮುಂದುವರಿಸ್ತಾ ಇದಾರೆ. ಆಮೇಲೆ ಬ್ರಾಹ್ಮಣ ಅಭಿವೃದ್ಧಿಗೂ ಕೂಡ 1000 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ಏನು ಪ್ರಶ್ ಜಾತಿ ವರ್ಗದಲ್ಲಿ ಒಟ್ಟಾರೆ 152 ಜಾತಿಗಳಿದೆ, ಉಪಜಾತಿಗಳಿದಾವೆ. ಇವರ ಅಭಿವೃದ್ಧಿಗೆ ಎಲ್ಲಾ ಸೇರು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಮ್ಮ ಆಗ್ಬೋದು, ಎಲ್ಲಾ ಸೇರು ಕೂಡ 500 ಕೋಟಿ ಕೂಡ ಕೊಟ್ಟಿಲ್ಲ. ಇದರಿಂದ ಇವ್ರು ಮೇಲ್ನೋಟಕ್ಕೆ ನಾವು ದುಡ್ಡು ಕೊಟ್ಟಿದೀವಿ ಅಂದ್ರೆ ಆದ್ರೆ ನಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ. ಅದಕ್ಕಾಗಿ ಇದು ಎಲ್ಲ ಹಕ್ಕುಗಳನ್ನ ಕೇಳೋದಕ್ಕೆ. ಜೊತೆಗೆ ಇವತ್ತು ಸ್ಕಾಲರ್ಶಿಪ್ ಸಿಗ್ತಲ್ಲ ಓದೋ ಹುಡುಗರಿಗೆ, ಆಮೇಲೆ ದುಡಿಯ ಕೈಗಳಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ. ನಮ್ಮ BMRCಯಲ್ಲಿದೆ, ಅಲ್ಲಿ ನಮ್ಮವ್ರಿಗೆ ದುಡ್ಡು ಗುದ್ದಿಕ್ಕೋ ಮೂಲಕ ಕಾಂಟ್ರಾಕ್ಟ್ ಕೊಡ್ಬೇಕು, ಅದು ಕೂಡ ಮಾಡ್ತಾರ. ಯಾವ ಇಲಾಖೆ ಕೂಡ ನಮ್ಮ ಅಭಿವೃದ್ಧಿ ಮಾಡ್ತಾರ. ಇದನ್ನೆಲ್ಲ ಸರ್ಕಾರದ ಗಮನ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು December 11ಕ್ಕೆ ನಾವು ದೊಡ್ಡ ಸಮಾವೇಶ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ದಯಮಾಡಿ ತಮ್ಮೆಲ್ಲರೂ ಕೂಡ ಏನು ನಮಗೆ ಒಳ್ಳೆ ಜವಾಬ್ದಾರಿ ಇದೆ, ನಮ್ಮ ಎಲ್ಲ ಕಷ್ಟಗಳನ್ನ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ತರಿಸುವಂತ ಒಂದು ಜವಾಬ್ದಾರಿ ತಾವು ಹೊತ್ಕೊಂಡಿದೆ. ದಯಮಾಡಿ ಈ ವಿಚಾರ ತಾವು ನಮ್ಮ ಪತ್ರಿಕೆಯಲ್ಲಿ ವಾಯು ಪ್ರಶ್ನಿಸಿ ನಮಗೆ ಒಂದು ಪ್ರಚಾರ ನೀಡಬೇಕು ಅಂತ ಕೇಳ್ತೀನಿ. ಈಗ ನಮ್ಮ BJP ಪರವಾಗಿ ನಮ್ಮ ಶ್ರೀರಾಮ್ ಹೋಗ್ಬೇಕಂತ.